ಐವತ್ತು ಪೆಟ್ಟಿಗೆ ನಿಮ್ಮ ಹತ್ರ ಇದ್ದು ಪ್ರತಿ ಎರಡು ತಿಂಗಳಿಗೊಮ್ಮೆ ನೀವು ಕುಟುಂಬಗಳನ್ನ ಮಾರಾಟ ಮಾಡ್ತೀವಿ ಅಂದರೆ ಐವತ್ತು ಪೆಟ್ಟಿಗೆನ ಆರಾಮಾಗಿ ಮಾರಾಟ ಮಾಡ್ತೀರಾ ಒಂದು ಪೆಟ್ಟಿಗೆಗೆ ಒಂದು ಸಾವಿರ ರೂಪಾಯಿ ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಐವತ್ತು ಸಾವಿರ ರೂಪಾಯಿ ಆರಾಮಾಗಿ ಕಲಿ ಅರ್ನ್ ಮಾಡ್ಬೋದು ಮತ್ತು ಜೇನು ಕೃಷಿಯಲ್ಲಿ ಹೆಚ್ಚಿಗೆ ವರ್ಕ್ ಏನೂ ಇಲ್ಲ ಒಂದು ಪೆಟ್ಟಿಗೆಯಲ್ಲಿ ಎರಡು ತಿಂಗಳಿಂದ ಎರಡು ರಿಂದ ಮೂರು ಗಂಟೆ ಅಷ್ಟೇ ಕೆಲಸ ಇರುತ್ತೆ ನಿಮಗೆ ಸರ್ ಚುಚ್ಚೋದು ನಾರ್ಮಲ್ ಫಿನಾಮಿನ ಅದ್ರದು ಸೊ ನಾವು ನೀಟಾಗಿ ಹ್ಯಾಂಡ್ಲ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಅದು ಮತ್ತು ಅವು ಏನೂ ಆಗೋದು ಇಲ್ಲ ನಮಗೆ ಚುಚ್ಚಿದ್ರೂ ಅದು ನಮ್ಗೆ ಅಭ್ಯಾಸ ಮಾಡ್ಕೊಂಬಿಟ್ಟಿರ್ತೀವಿ ಹುಳಗಳು ಸತ್ತೋಗುತ್ತೆ ಸರ್ ನಿಜ ಅದು ಹುಳಗಳು ಅದು ಯಾಕೆಂದ್ರೆ ಅದ್ರ ಮುಳ್ಳಿರುತ್ತಲ್ಲ ಅದು ಕಳ್ಳಿಗೆ ಅಂಟ್ಕೊಂಡಿರುತ್ತೆ ನೋಡಿರಿ ಇದು ಹೊಸದು ಶೀಟ್ ಈ ಥರ ಫೌಂಡೇಶನ್ ಶೀಟ್ ಹಾಕಿರ್ತೀವಿ ಇದು ಕಟ್ಕೊಳ್ಳಿ ಅಂತ ಇದು ಕೊಟ್ಟು ಒಂದು ಹತ್ತು ಹದಿನೈದು ಸಕ್ಕಿ ಇದು ಸ್ಟಾರ್ಟ್ ಆಗುತ್ತೆ ನೀಟಾಗಿ ಇದು ಪಕ್ಕದಲ್ಲಿ ಕಟ್ಟಿದೆಯಲ್ಲ ಈಗ ಮೊನ್ನೆ ಸೊ ಇನ್ನು ಇದು ಒಳಗಡೆ ಇರೋಕ್ಕೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ ಸೊ ಅದೆಲ್ಲ ಆದ್ಮೇಲೆ ಇಲ್ಲ ಸರ್ ನಾವು ಕೂರಿಸಿರ್ತೀವಿ ಇದು ಹೆಂಗೆ ಅಂದರೆ ಈಗ ನೋಡಿ ಇದು ತುಂಬಿದೆ ಇದು ಈಗ ಇದರಿಂದ ಡಿವೈಡ್ ಮಾಡಿ ಎರಡು ಬಾಕ್ಸ್ ಮಾಡಬಹುದು ನಾವು ಇದನ್ನು ನಿಮ್ಮ ಕಣ್ಣಿಗೆ ಕಾಣ್ತಿರೋದೆಲ್ಲ ಕೆಲಸಗಾರ ಇದರಲ್ಲಿ ಕೆಲಸಗಾರಲ್ಲಿ ರಾಣಿ ಒಂದೇ ಒಂದಿರುತ್ತೆ ಇನ್ನು ಗಂಡುಳಗಳು ಒಂದು ಶೇಕಡ ಐದರಷ್ಟು ಇರುತ್ತೆ ಸೊ ಅದೆಲ್ಲ ನೋಡಿಕೊಂಡು ನಾವು ಮ್ಯಾನೇಜ್ ಮಾಡಬೇಕಿದ್ರಲ್ಲಿ ಈ ಕಾರ್ಮಿಕ ಕೆಲಸಗಾರ ಒಳಗಳು ನಾವು ನಾವು ಇಲ್ಲಿ ಮಾಡ್ತಿರೋದ್ರಲ್ಲಿ ನಾನು ಏನೇನು ಕೃಷಿ ಮಾಡ್ತೀನಲ್ಲ ಸರ್ ಅದು ಎಲ್ಲದಕ್ಕಿಂತ ಈಸಿಯಾದ ಕೆಲಸ ಮತ್ತೆ ಒಂಥರ ಕಡಿಮೆ ಇನ್ವೆಸ್ಟ್ಮೆಂಟು ಪ್ರಾಫಿಟ್ ಜಾಸ್ತಿ ಅಂತಾದರೆ ಜೇನು ಕೃಷಿನೇ ಮೊದಲನೇದು ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಬಟ್ ಪ್ರಾಫಿಟ್ ಜಾಸ್ತಿ ಇದರಲ್ಲಿ ನೋಡಿ ನಿಮ್ಮ ಕಣ್ಣಿಗೆ ಏನು ಕಾಣಿಸ್ತಿದೆಯಲ್ಲ ಇವೆಲ್ಲ ಕೆಲಸಗಾರ ಹುಳಗಳು ಅಲ್ಲಲ್ಲೇ ಹನಿ ಸ್ಟೋರ್ ಮಾಡ್ತಾ ಇದೆ ಕಾಣಿಸ್ತಾ ಇದೆ ನಿಮಗೆ ಇದು ಪರಾಗ ಇದು ಇಲ್ಲಿ ಕಾಣಿಸ್ತಾ ಇರೋದು ನಿಮಗೆ ಇದು ದಪ್ಪದ ಕಾಣ್ತಾ ಇದೆಯಲ್ಲ ಇದೇ ಗಂಡುಳ ಇದು 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 ಕಪ್ಪು ಸ್ವಲ್ಪ ಹಿಂದೆಗಡೆ ರೌಂಡು ಮಿಕ್ಕಿದೆಲ್ಲ ಕೆಲಸಗಾರ ಹುಳಗಳು ಇದು ಗಂಡು ಇವೆಲ್ಲ ಗಂಡುಳಗಳು ಸೊ ಈ ಥರ ಗಂಡುಳ ಜಾಸ್ತಿ ಇದೆ ಅಂದರೆ ಇಟ್ ಮೀನ್ಸ್ ಇದು ಡಿವೈಡಿಗೆ ಬಂದಿದೆ ಅಂತ ಒಂದು ರೀತಿಯಲ್ಲಿ ಅಂದ್ಕೋಬೇಕು ನೋಡಿ ಇಲ್ಲೆಲ್ಲ ಪರಾಗ ಚೆನ್ನಾಗಿ ಸ್ಟೋರ್ ಮಾಡಿದೆ ಹನಿ ಸ್ಟೋರ್ ಮಾಡ್ತಾಯಿದೆ ಸೊ ನಾವು ಜೇನು ಹುಳಗಳ ಬಗ್ಗೆ ತಿಳ್ಕೊತೀವಿ ಅಂದರೆ ತುಂಬ ಪರಿಸರ ಅರ್ಥ ಮಾಡ್ಕೋಬೇಕು ಅಷ್ಟೇ ಸರ್ ಇದರಲ್ಲಿ ಇನ್ನೇನೂ ಇಲ್ಲ ಇದಕ್ಕೆ ಯಾವುದೇ ರೀತಿ ಮೇಂಟೆನೆನ್ಸು ಫುಡ್ಡು ಆ ಥರ ಏನೂ ಇಲ್ಲ ಇದಕ್ಕೆ ಇದಕ್ಕೆ ಬೇಕಾಗಿರೋದೇನಂದರೆ ಒಳ್ಳೆ ವಾತಾವರಣ ಬೇಕು ಇದಕ್ಕೆ ಹತ್ರದಲ್ಲಿ ನೀರು ಸಿಗಂಗಿರಬೇಕು ಹತ್ರದಲ್ಲಿ ಮಕರಂದ ಸಿಗಬೇಕು ಹತ್ರದಲ್ಲಿ ಪರಾಗ ಸಿಗಬೇಕು ಇದೆಲ್ಲ ನಾವು ನೋಡ್ಕೋಬೇಕು ಅದೊಂದೇ ಪ್ಲಸ್ ಪಾಯಿಂಟ್ ನಮಗೆ ಇದು ನೋಡಿ ಇದು ಇದು ಕಾಲಲ್ಲಿ ಪರಾಗ ಕಚ್ಕೊಂಬಂದಿರೋದು ಇದು ಇಲ್ಲಿ ಇದೊಂದು ಕಾಣ್ತಾ ಇದೆ ನೋಡಿ ಇದು ಕಾಲಲ್ಲಿ ಪರಾಗ ಕಚ್ಕೊಂಬಂದಿದೆ ಕರೆಕ್ಟ್ ಹ್ಞೂ ಸೊ ಅದನ್ನು ಈ ಥರ ಸ್ಟೋರ್ ಮಾಡುತ್ತೆ ಕಾಣ್ತಾ ಇದೆಯಲ್ಲ ಎಲ್ಲೋ ಎಲ್ಲೋ ಆ ಥರ ಸ್ಟೋರ್ ಮಾಡುತ್ತಾ ಇದು ಹೂವಿಂದ ಬರುವಂಥದ್ದು ಪರಾಗ ಮತ್ತೆ ಇಲ್ಲ ಸರ್ ಪರಾಗ ಅನ್ನೋದು ಅದೊಂಥರ ಪ್ರೋಟೀನ್ ಯುಕ್ತವಾದ್ದು ನೆಕ್ಟಾರ್ ಮತ್ತೆ ಪೋಲಾನ್ ಅಂತ ಏನು ಕರಿತೀವಲ್ಲ ಪರಾಗ ಮತ್ತೆ ಮಕರಂದ ಪ್ರತಿ ಒಂದು ಹೂವಲ್ಲಿ ಬರುವಂಥದ್ದು ಕೆಲವು ಅಲ್ಲಿ ಬರೀ ಮಕರಂದ ಬರುತ್ತೆ ಕೆಲವೂ ಅಲ್ಲಿ ಬರೀ ಪರಾಗ ಬರುತ್ತೆ ಕೆಲವು ಅಲ್ಲಿ ಎರಡು ಈಕ್ವಲ್ ಆಗಿ ಬರುತ್ತೆ ಕೆಲವು ಅಲ್ಲಿ ಹೆಚ್ಚು ಕಮ್ಮಿ ಬರುತ್ತೆ ಸೊ ನಾವು ಇದಕ್ಕೆ ನಾನು ಹೇಳೋದು ಪರಿಸರನ ಅರ್ಥ ಮಾಡ್ಕೋಬೇಕು ಅಂತ ಯಾವ ಹೂವಲ್ಲಿ ಮಕರಂದ ಜಾಸ್ತಿ ಬರ್ತಾ ಇದೆ ಯಾವ ಹೂವಲ್ಲಿ ಪರಾಗ ಬರ್ತಾಯಿದೆ ಅಂತ ನನಗೆ ಅರ್ಥ ಆಗ್ಬಿಟ್ರೆ ಜೇನು ಪಾಸ್ ಪಾಸಾಗ್ತೀವಿ ನಾವು ಇದು ಗೊತ್ತಿಲ್ಲದಲ್ಲೇ ಸುಮ್ಮನೆ ಜೇನ್ಸ್ ಆಗ್ತಾ ಇದ್ದೀವಿ ಅಂದರೆ ಆಗೋದಕ್ಕೆ ಕಷ್ಟ ಇದು ವೆರಿ ಫಸ್ಟು ನಾನೇ ಸ್ಟಾರ್ಟ್ ಮಾಡಿದಾಗ ನನಗೇನಿಸಿತ್ತು ಅಂದರೆ ಜೇನು ಪೆಟ್ಟಿಗೆ ಇಟ್ಟೆ ಜೇನು ಪೆಟ್ಟಿಗೆ ಇಟ್ಟ ತಕ್ಷಣ ಜೇನುತುಪ್ಪ ಬರುತ್ತೆ ಅಂದ್ಕೊಂಡಿದ್ದೆ ಜೇನು ಪೆಟ್ಟಿಗೆ ಇಟ್ಟ ತಕ್ಷಣ ಜೇನುತುಪ್ಪ ಯಾವುದೇ ಕಾರಣಕ್ಕೂ ಬರೋಲ್ಲ ಈ ಜೇನುಗಳಿಗೆ ಸಿಗೋ ಆಹಾರ ಇರೋ ಮರಗಿಡಗಳು ಇದರ ಸುತ್ತಮುತ್ತ ಪರಿಸರದಲ್ಲಿರಬೇಕು ಎಷ್ಟು ದೂರದಲ್ಲಿರಬೇಕು ಈಗ ಇನ್ ಡಿಪ್ತಾಗಿ ಹೇಳ್ಬೇಕು ಇನ್ ಡೆಪ್ತಲ್ಲಿ ಹೇಳೋದಾದರೆ ನಾನು ಜೇನು ಹುಳಗಳ ಬಗ್ಗೆ ಆ್ಯಕ್ಚುಲಿ ಇದನ್ನು ಜೇನು ಹುಳಗಳು ಅನ್ನೋಲ್ಲ ನಾವು ಜೇನು ನೊಣಗಳು ಅಂತ ಕರಿತೀವಿ ಕೆಲವ್ರಿಗೆ ಅರ್ಥ ಆಗದಲ್ಲ ಕಾರಣಕ್ಕೆ ನಾನು ಹುಳ ಅಂತಲೇ ಡೈರೆಕ್ಟಾಗಿ ಹೇಳ್ತೀನಿ ನಾನು ಆ್ಯಕ್ಚುಲಿ ನಾವು ಕರೆಯೋದು ಜೇನು ನೊಣಗಳು ಅಂತ ಕರೆಯೋದು ಇದರಲ್ಲಿ ಕಾಮನ್ನಾಗಿ ಎಲ್ರಿಗೂ ಗೊತ್ತಿರೋ ಪ್ರಕಾರ ನಾಲ್ಕು ಜಾತಿ ಎಲ್ಲರೂ ನೋಡ್ರವಂಥದ್ದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ದೊಡ್ಡ ದೊಡ್ಡ ಮರ ಆಗಿರುತ್ತಲ್ಲ ಎತ್ತರದ ಪ್ರದೇಶಗಳಲ್ಲಿ ಯು ಆಕಾರದಲ್ಲಿ ಒಂದೇ ಹುಟ್ಟಿರುತ್ತೆ ಅದು ಮತ್ತು ಹುಳಗಳು ತುಂಬ ದೊಡ್ಡದಾಗಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ ಎಜ್ಜೆ ಏನಂತ ಅಂತ ಕರಿತೀವಿ ಎಲ್ಲರಿಗೂ ಗೊತ್ತಿರೋ ಪ್ರ ಗೊತ್ತಿರೋದು ಅದ್ರ ಬಗ್ಗೆ ಇನ್ ಡೆಪ್ತಾಗಿ ಹೋಗೋದಾದರೆ ಅದ್ರ ಬಗ್ಗೆ ಇನ್ನೂ ಒಂಡೇ ಹೇಳ್ತೀನಿ ನಾನು ಇನ್ ಡೆಪ್ತಾಗಿ ತಿಳ್ಕೊಳ್ಳೋದಕ್ಕೆ ಸಾಕಕ್ಕಾಗಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಬೇಡ ನಮಗೆ ಚರ್ಚೆ ಅದು ಬಿಟ್ಟರೆ ಸೇಮ್ ಅದೇ ಥರನೇ ಒಂದು ಹುಟ್ಟಿನೇ ನಮ್ಮ ಬೇಲಿಯಲ್ಲಿ ಕೆಳದಲ್ಲಿ ಕೆಳಗಡೆ ಇಟ್ಟಿರುತ್ತೆ ಅಂದರೆ ನಮ್ಮ ಕೈಗೆ ಎಟ್ಕೋವಂಥ ಗಿಡಗಳಲ್ಲಿ ಬೇಲಿಯಲ್ಲಿ ಇಡುವಂಥದ್ದು ಒಂದು ಕಡ್ಡಿಗೆ ಎರವಲಾಗಿ ಈ ಥರ ಒಂದು ಕಡ್ಡಿಗೆ ಎರವಲಾಗಿ ಒಂದೇ ಒಂದು ಹುಟ್ಟಿ ಕಟ್ಟುತ್ತೆ ಅದನ್ನು ನಾವು ಕೋಲ್ ಜೇನು ಅಥವಾ ಕಡ್ಡಿ ಜೇನು ಅಂತ ಕರಿತೀವಿ ಅದು ಬಿಟ್ಟರೆ ಮೂರನೇದು ಈ ಥರ ನಾವು ಕಾಣ್ತಾ ಇರೋದು ತುಡುವೆ ಜೇನು ಅಂತ ಈ ತುಡುವೆ ಜೇನು ಆಲ್ಮೋಸ್ಟ್ ತೊಂಬತ್ತೊಂಬತ್ತು ಭಾಗ ಕಣ್ಣಿಗೆ ಕಾಣಲ್ಲ ಇದನ್ನು ಬಗ್ಗೆ ಅಬ್ಸರ್ವ್ ಮಾಡ್ತಿರೋರು ಇದ್ರ ಬಗ್ಗೆ ಆಲೋಚನೆ ಮಾಡ್ತಿರೋರ್ಗ ಅಷ್ಟೇ ಇದು ಕಣ್ಣಿಗೆ ಕಾಣೋದು ಕಾರಣ ಯಾಕೆಂದರೆ ಇದು ಕತ್ತಲಲ್ಲಿ ವಾಸಿಸುವಂಥದ್ದು ಮೊರದ ಪೊಟ್ಟರೆಗಳಲ್ಲಿ ಬೆಳೆಯುವಂಥದ್ದು ಅದರ ಜೊತೆಗೆ ಆಗಿದ್ದ ಆ ಪಾಳು ಬಿದ್ದ ಒಂದು ಚಿಕ್ಕ ಚಿಕ್ಕ ಕಲ್ಲು ಪೊಟ್ರೆಗಳಲ್ಲಿ ಸಾಕಾಣಿಕೆ ಆಗುವಂಥ ಈ ತುಡುವೆ ಜೇನು ಮತ್ತು ಇದರ ಐಡೆಂಟಿಫೈ ಹೆಂಗೆ ಅಂದರೆ ತುಡುವೆ ಜೇನು ಸಿಂಪಲ್ ಐಡೆಂಟಿಫೈ ಮಾಡ್ಬೋದು ನಾವು ಹೆಜ್ಜೆನೂ ದಪ್ಪವಾಗಿರುತ್ತೆ ಕಡ್ಡಿಜ್ಜೆನೂ ಚಿಕ್ಕದಾಗಿರುತ್ತೆ ಆ ಎರಡರ ಮಧ್ಯ ಇರೋವಂಥ ಒಂದು ಆಕಾರದಲ್ಲಿ ಅಥವಾ ದಪ್ಪದಲ್ಲಿ ಕಾಣದೆ ತುಡುವೆ ಜೇನು ಮತ್ತು ಇನ್ನೂ ಒಂದು ಸಿಂಪಲ್ ಸ್ಟೆಪ್ ಇದನ್ನು ಕಂಡುಹಿಡಿಯೋದು ಅಂದರೆ ಪಕ್ಕ ಪಕ್ಕದಲ್ಲೇ ಐದಾರು ಹುಟ್ಟಿಗಳಿಗಿಂತ ಜಾಸ್ತಿ ಹುಟ್ಟಿನ ಕಟ್ಟುತ್ತೆ ಇನ್ನೆಲ್ಲಾದರೂ ಒಂದೇ ಹುಟ್ಟಿ ಕಟ್ಟೋದು ಇದೊಂದೇ ಪಕ್ಕ ಪಕ್ಕದಲ್ಲಿ ಜಾಸ್ತಿ ಹುಟ್ಟಿ ಕಟ್ಟೋದು ಒಂದೇ ಅದೇ ತುಳುವೆ ಜೇನು ಅಂತ ಕರಿತೀವಿ ಇದು ಬಿಟ್ಟು ಇನ್ನೊಂದು ಸಾಕಾಣಿಕೆ ಮಾಡ್ಬೋದು ಅದನ್ನು ಚುಚ್ಚದ ಜೇನು ಹುಳ ಅಂತ ಕರಿತೀವಿ ಅಥವಾ ನಸರು ಜೇನು ಮುಜಂಟಿ ಜೇನು ಅಂತ ಕರಿತೀವಿ ತುಂಬ ಸಣ್ಣದು ನೋಣ ಇದ್ದಂಗೆ ಇರುತ್ತೆ ಸೊಳ್ಳೆ ಇದರಲ್ಲಿರುತ್ತೆ ನೋಡಿ ಕರೀತಾರೆ ಈಗ ನಾನು ಹೇಳಿದ್ರಲ್ಲಿ ನಾಲ್ಕು ಜಾತಿಯಲ್ಲಿ ಕಡ್ಡಿ ಜೇನು ಕೋಲ್ ಕಡ್ಡಿ ಜೇನು ತುಳುವೆ ಜೇನು ಎಜ್ಜೇನು ಮೂರು ಸ್ಟಿಂಗ್ ಮಾಡುತ್ತೆ ಅಂದರೆ ಚುಚ್ಚುವಂಥದ್ದು ಈ ತುಳುವೆ ಬಿಟ್ಟು ನೆಕ್ಸ್ಟು ಸಾಕಾಣಿಕೆ ಮಾಡೋಕ್ಕೆ ಯೋಗ್ಯ ಆಗಿರೋದು ನಮ್ಮ ಮುಜಂಟಿ ಅಥವಾ ನಸು ಜೇನು ಅಂಥದ್ದು ಅದೊಂದು ಮಾತ್ರ ನಮಗೆ ಚುಚ್ಚೋದಿಲ್ಲ ಅಂಟು ಅದು ನಮ್ಮ ತಲೆಗೆಲ್ಲ ಅಂಟಾಗೋ ಅಂಥದ್ದು ಅಂಟು ಮಾಡುವಂಥದ್ದು ಗುಣ ಅದು ಮತ್ತು ಇನ್ನು ಇನ್ನು ತುಂಬ ಡೆಪ್ತಾಗಿ ನಾವು ಈ ನಮ್ಮ ಜೇನು ಕೃಷಿ ಬಗ್ಗೆ ಹೇಳೋದಾದ್ರೆ ಎಷ್ಟು ಅಂದರೆ ನಾನು ಫಸ್ಟೇ ಹೇಳಿದೆ ನಾನು ಪರಿಸರನ ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲ ಕೃಷಿ ಈಸಿ ಅಂತ ನಾನು ಯಾಕೆ ಹೇಳಿದೆ ಅಂದರೆ ಈ ಒಂದೊಂದು ಜೇನು ಹುಳಗಳದ್ದು ಪ್ರಾಕೃತಿಕತೆ ಅಥವಾ ಒಂದು ನೈಸರ್ಗಿಕ ದತ್ತವಾಗಿ ಅದರ ಒಂದು ಹೊಂದಾಣಿಕೆ ಅಥವಾ ಜೋಡಣೆ ಹೇಗಿದೆ ಅಂತ ಅಂದರೆ ಈಗ ನೋಡಿ ತುಡುವೆ ಹೆಜ್ಜೆನೋ ಸೈಜು ಕಡಿಮೆ ಇದೆ ಹೆಜ್ಜೆಯನ್ನು ಸೈಜು ಸ್ವಲ್ಪ ದೊಡ್ಡದಿದೆ ಕಡ್ಡಿ ಜೇನು ಅದಕ್ಕಿಂತ ತುಂಬ ಸಣ್ಣದಿದೆ ಯಾಕೆ ಹಂಗಾಯ್ತು ಯಾಕದು ಎಲ್ಲ ಒಂದೇ ಸೈಜ್ ಇರ್ಬೋದಿತ್ತಲ್ಲ ಹೌದು ಯಾಕೆ ಹಂಗಾಯ್ತು ಯಾರೂ ಇದನ್ನು ಯೋಚನೆ ಮಾಡಲ್ಲ ಯಾಕೆ ಅಂದರೆ ನಾನು ಅರ್ಥ ಮಾಡ್ಕೊಡ್ರೋದು ಬಟ್ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೂ ಗೊತ್ತಿಲ್ಲ ನಾನು ಅರ್ಥ ಮಾಡ್ಕೊಡ್ರೋದು ಹಂಗೆ ಪರಿಸರದಲ್ಲಿ ಪ್ರತಿಯೊಂದು ಹೂವು ಒಂದೇ ಸೈಜಿಲ್ಲ ಪ್ರತಿಯೊಂದು ಹೂವು ಒಂದೊಂದೇ ಡಿಫ್ರೆಂಟ್ ಆದ ಸೈಜಸ್ ಇದೆ ಸೊ ಹಾಗಾಗಿ ಹೆಜ್ಜೆಯೂ ಕೆಲವೊಂದು ಹೂಗಳಿಗೆ ಹೋಗುತ್ತೆ ತುಳುವೆ ಕೆಲವೊಂದು ಕೆಲವೊಂದು ಹೂಗಳಿಗೋಗುತ್ತೆ ಅದೇ ರೀತಿ ಕೋಲ್ ಜೇನುಗಳು ಕೆಲವೊಂದು ಹೂಗಳಿಗೋಗುತ್ತೆ ಮುಜಂಟಿ ಕೆಲವೊಂದು ಹೂಗಳಿಗೋಗುತ್ತೆ ನಮಗೆ ಶ್ರೇಷ್ಠತೆಯಲ್ಲಿ ಶ್ರೇಷ್ಠತೆಯಾದ ತುಪ್ಪ ಅತ್ಯಂತ ಆಯುರ್ವೇದಿಕ್ ಕಂಟೆಂಟ್ ಇರುವಂಥ ತುಪ್ಪ ಯಾವುದು ಅಂದರೆ ನಮ್ಮ ನಸರು ಜೇನು ಅಥವಾ ಒಂದು ಮುಜಂಟಿ ಜೇನಲ್ಲಿ ಸಿಗುವಂಥದ್ದು ಕಾರಣ ಯಾಕೆ ಅಂತ ಹೇಳ್ತೀನಿ ಕೇಳಿ ಸಿಂಪಲ್ ಅದು ತುಂಬ ಸಣ್ಣದು ತುಂಬ ಸಣ್ಣಗಿರೋ ಹೂಗಳೆಲ್ಲ ಯಾವುವು ಅಂತ ಅಬ್ಸರ್ವ್ ಮಾಡಿ ಎಲ್ಲಾನು ಆಯುರ್ವೇದಿಕ್ ಹೂಗಳೇ ಎಕ್ಸಾಂಪಲ್ ತುಳಸಿ ತಗೊಳ್ಳಿ ತುಂಬೆ ತಗೊಳ್ಳಿ ಯಾವ್ದಾರ ತಗೊಳ್ಳಿ ಸಣ್ಣ ಹೂವು ಯಾವುದಿರುತ್ತೋ ಅದೆಲ್ಲ ಆಯುರ್ವೇದಿಕ್ ಕಂಟೆಂಟ್ ಜಾಸ್ತಿ ಇರುವಂಥ ಔಷಧಿಯ ಗಿಡಗಳು ಅವು ಅದಕ್ಕೆಲ್ಲ ಹೋಗೋದು ಯಾವುದು ಅಂದರೆ ಈ ತುಡವೆ ಹೋಗೋಕ್ಕಾಗಲ್ಲ ಹೆಜ್ಜೆನ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗೋದು ಒಂದೇ ನಸರು ಜೇನು ಸೊ ಹಾಗಾಗಿ ಆ ಥರ ಮತ್ತು ಇವೆಲ್ಲ ನಾವು ಎಷ್ಟು ಪ್ರೀತಿಯಿಂದ ಇವ್ರನ್ನ ನಾವು ನೋಡ್ಕೊತೀವಿ ಅದ್ರ ಮೇಲೆ ಯಾವುದೇ ಕಾರಣಕ್ಕೂ ನೋಡಿ ಎಲ್ಲ ಚುಚ್ಚುತ್ತೆ ಕಚ್ಚುತ್ತೆ ಅದು ಇದು ಅಂತ ಎಲ್ಲ ಅಂತಾರೆ ನಾವು ಪ್ರೀತಿಯಿಂದ ನೋಡ್ಕೊಳ್ಳೋದು ಅಷ್ಟೇ ಅದನ್ನು ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ ಅಷ್ಟು ಪ್ರೀತಿಯಿಂದ ಇರ್ತವೆ ನಾವು ಅದಕ್ಕೆ ನೋವು ಮಾಡಬಾರ್ದು ಅಷ್ಟೇ ಮತ್ತು ನಾವೀಗ ಅಬ್ಸರ್ವ್ ಮಾಡಿರೋ ಪ್ರಕಾರ ನಂದಿಷ್ಟು ವರ್ಷ ಇದರಲ್ಲಿ ನಾನೇನು ಕಲ್ತಿದ್ದೀನಿ ಇದರಲ್ಲಿ ಅಂದರೆ ಈ ಹೂವು ಏನಿದಾವಲ್ಲ ಆ ಒಂದು ಸೈಜ್ ಮೇಲೆ ನಾನು ಅಬ್ಸರ್ವ್ ಮಾಡ್ತೀನಿ ಇಷ್ಟೇ ದಿಸದ್ದು ಅಂತ ಯೂಶ್ವಲಿ ಎಲ್ರಿಗೂ ಕೆಲವೊಂದು ಜೇನು ಕೃಷಿಕರಿಗೆ ಪ್ರಾರಂಭಿಕ ಅಂಥದ್ದವರಿಗೆ ಗೊತ್ತಿರುತ್ತೆ ನಲವತ್ತರಿಂದ ನಲವತ್ತೈದು ದಿನ ಅಷ್ಟೇ ಈ ನೊಣಗಳು ಬದುಕೋದು ಅದಾದಮೇಲೆ ಅದು ಸತ್ತೋಗ್ಬಿಡುತ್ತೆ ಸೊ ಆ ಒಂದು ಸೈಜ್ ಮೇಲೆ ನಾವು ಹೇಳ್ತೀವಿ ಅರೌಂಡ್ ಇಲ್ಲಿ ಕಾಣ್ತಿರೋದೆಲ್ಲ ಅರೌಂಡ್ ನಮಗೊಂದು ಮೂವತ್ತು ದಿವಸ ಇಪ್ಪತ್ತೆಂಟರಿಂದ ಮೂವತ್ತು ಮೂವತ್ತೆರಡು ದಿವಸದ ಏಜಿಂಗಲ್ಲಿ ಇದ್ದಾವೆ ಸೊ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ ಮತ್ತು ಇದ್ರ ಕಮ್ಯುನಿಕೇಷನ್ ಈಗ ನಾವು ಮಾತಾಡ್ತೀವಿ ಕಮ್ಯುನಿಕೇಷನ್ ಇದೆ ಇದೆ ಹೆಂಗೆ ಕಮ್ಯುನಿಕೇಶನ್ ಮಾಡುತ್ತೆ ಅಂದರೆ ಇದು ನೃತ್ಯ ಮಾಡೋದ್ರಿಂದ ಇದರ ಕಮ್ಯುನಿಕೇಷನ್ನ ಸರ್ಕ್ಯುಲೇಟ್ ಮಾಡುತ್ತೆ ಮಾಡುತ್ತೆ ಹಾಂ ಡ್ಯಾನ್ಸ್ ಮಾಡೋದ್ರಿಂದ ಇದು ಸರ್ಕ್ಯುಲೇಟ್ ಮಾಡುತ್ತೆ ಸೊ ಇದರಲ್ಲಿ ನಿಮ್ಗೊಂದು ಕ್ಯೂನ್ ತೋರಿಸೋಣ ಅಂತ ನೋಡ್ತಾ ಇದ್ದೀನಿ ಕ್ಯೂನ್ ಸಿಕ್ಕಿದ್ರೆ ಖಂಡಿತ ತೋರಿಸ್ತೀನಿ ನಾನು ಹ್ಞೂ ಇದು ಒಟ್ಟಲ್ಲಿ ಈ ಥರ ಹಿಂಗೆ ತುಂಬ ಇದೆ ಅಂದರೆ ಗೂಡು ಸದೃಢವಾಗಿದೆ ಅಂತ ಇಲ್ಲಿ ನೋಡಿ ಮರಿ ಹುಳಗಳು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇದೆಲ್ಲ ಹುಳಗಳನ್ನ ಇಟ್ಟು ಸೀಲ್ ಮಾಡುವಂತದ್ದು ಮರಿ ಹುಳಗಳು ವೈಟ್ ವೈಟ್ ಕಾಣ್ತಾ ಇದೆ ನಿಮಗೆ ಪರಾಗ ಇಟ್ಟಿದೆ ಪರಾಗದ ಕೆಳಗಡೆ ಮರಿ ಹುಳಗಳನ್ನ ಇಟ್ಟಿದೆ ಇದು ಇನ್ನ ಜೇನು ಕೃಷಿಯಲ್ಲಿ ನಾವು ಏನೇನು ವಿಷಯಗಳು ನೋಡಬೇಕು ಅಂದ್ರೆ ಸೇಮ್ ಅಗೇನ್ ಎಲ್ಲಾ ಕೃಷಿಯಲ್ಲೂ ನೋಡ್ದಂಗೆ ಫಸ್ಟ್ ಯಾವ ತರ ನಾವು ಸಾಕಾಣಿಕೆ ಮಾಡ್ತಾ ಇದೀವಿ ಅನ್ನೋದನ್ನ ನೋಡಬೇಕು ಎರಡನೇದು ನಾವು ಏನಕ್ಕೆ ಸಾಕಾಣಿಕೆ ಮಾಡ್ತಾ ಇದೀವಿ ತುಪ್ಪಕ್ಕೆ ಸಾಕಾಣೆ ಮಾಡ್ತಾ ಇದೀವ ಮೇಣ ತೆಗಿಯೋದಕ್ಕೆ ಸಾ ಸಾಕಾಣಿಕೆ ಮಾಡ್ತಿದ್ದೀವ ಅಥವಾ ಹುಳಗಳನ್ನು ಹೆಚ್ಚು ಮಾಡಿ ಮಾರಾಟ ಮಾಡೋದಕ್ಕೆ ಸಾಕಾಣಿಕೆ ಮಾಡ್ತಿದ್ದೀವ ಅಥವಾ ನಮ್ಮದು ತೋಟದ ಇಳುವರಿ ಹೆಚ್ಚು ಮಾಡೋದಕ್ಕೆ ಸಾಕಾಣಿಕೆ ಮಾಡ್ತಾಯಿದ್ದೀವ ಅಂತ ನೋಡಬೇಕಾಗತ್ತೆ ಈಗ ಎಲ್ಲರೂ ಎಲ್ಲ ತುಂಬ ವಿಡಿಯೋದಲ್ಲಿ ನೋಡಿರ್ತಾರೆ ನಮ್ಮ ಹೊಸ ಹೊಸ ಪ್ರಾರಂಭಿಕ ಅಂಥದವ್ರು ಅಥವಾ ಜೇನು ಕೃಷಿ ಮಾಡಬೇಕು ಅಂತರದರು ಜೇನು ಸಾಕಾಣಿಕೆ ಯೂಶಲಿ ಮಾಡಬೇಕಾಗಿರೋದು ಏನಕ್ಕೆ ನಮ್ಮ ತೋಟದ ಇಳುವರಿ ಜಾಸ್ತಿ ಆಗುತ್ತೆ ಆ ಕಾರಣಕ್ಕೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಸೊ ಆ ವಿಷಯ ನಾನು ಹೆಚ್ಚು ಮಾತಾಡೋಲ್ಲ ನಾನು ಅದು ಬಿಟ್ಟು ವರ್ತುಪಡಿಸಿ ಬೇರೆ ವಿಷಯಗಳನ್ನ ಮಾತಾಡ್ತೀನಿ ಮೊದಲನೇದಾಗಿ ನಮ್ಮ ಮಧ್ಯ ಕರ್ನಾಟಕದ ಯಾವುದೇ ಭಾಗಕ್ಕೋಗಿ ಜೇನು ತುಪ್ಪ ತೆಗಿಯೋದಕ್ಕಿಂತ ಜೇನು ನೊಣಗಳನ್ನು ವೃದ್ಧಿ ಮಾಡೋದಕ್ಕೆ ಅತ್ಯಂತ ಪ್ರಾಶಸ್ತವಾದ ಪ್ರದೇಶ ನಮ್ಮದು ಕಾರಣ ಯಾಕೆ ಅಂತ ಹೇಳ್ತೀನಿ ಇಲ್ಲಿ ಅತ್ಯಂತ ಹೆಚ್ಚಾದ ದಟ್ಟವಾದ ಕಾಡುಗಳು ಯಾವುದೂ ಇಲ್ಲ ಮತ್ತು ವರ್ಷ ಪೂರ್ತಿ ಬಿಡುವಂಥ ಹೂಗಳು ಮೊದಲೇ ಇಲ್ಲ ಸೊ ಇಲ್ಲಿ ಸೀಸನಬಲ್ ಕ್ರಾಪ್ಸ್ ನಾವೆಲ್ಲ ಮಾಡೋವಂಥದ್ದು ಅಂದರೆ ಈ ತಿಂಗಳು ಕೆಲವೊಂದು ಬೆಳೆಯಲ್ಲಿ ಹೂಗಳು ಬಂದರೆ ನೆಕ್ಸ್ಟ್ ಮುಂದಿನ ತಿಂಗಳಲ್ಲಿ ಕೆಲವೊಂದು ಬೆಳೆ ಹೂಗಳು ಬರುತ್ತೆ ಸೊ ಹಾಗಾಗಿ ಇಲ್ಲಿ ಪರಾಗ ಅನ್ನೋದು ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಮಕರಂದ ಸಿಗಲ್ಲ ಅದು ಅಲ್ಲದೇ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲಿಂದ ಎಲ್ಲರೂ ಹೋಗಿ ಅಡಿಕೆ ತೆಂಗು ಸಾಮಾನ್ಯವಾದ ಬೆಳೆ ಇದೆ ನಮಗೆ ಸೊ ಆ ಕಾರಣದಿಂದ ನಮ್ಮ ತೆಂಗಲ್ಲಿ ಎಷ್ಟು ಒಳ್ಳೆಯ ಇದು ಅಂದರೆ ಪರಾಗ ಮತ್ತು ಮಕರಂದ ಮುನ್ನೂರ ಅರವತ್ತೈದು ದಿವಸನೂ ನಮ್ಮ ತೆಂಗಲ್ಲಿ ಸಿಗುತ್ತೆ ಸೊ ನಾನು ಅಬ್ಸರ್ವ್ ಮಾಡಿದಾಗ ಇನ್ನು ಬೇರೆ ಯಾವ ಗಿಡಲ್ಲೂ ಅಷ್ಟು ಈಸಿಯಾಗಿ ಮುನ್ನೂರ ಅರವತ್ತೈದು ದಿವಸನೂ ಫ್ಲವರಿಂಗ್ ಬಂದು ಅದರಲ್ಲಿ ಪರಾಗ ಮತ್ತು ಮಕರಂದ ಸಿಗುವಂಥದ್ದು ಯಾವುದೂ ಇಲ್ಲ ಸೊ ಹಾಗಾಗಿ ನಮ್ಮ ಭಾಗ ಜೇನು ನೊಣಗಳನ್ನು ವೃದ್ಧಿಪಡಿಸೋದಕ್ಕೆ ಪ್ರಾಶಸ್ತ್ಯವಾದ ಪ್ರದೇಶ ಇದು ಸೊ ಜೇನು ತೆಗೆಯೋದಕ್ಕೆ ಕಾಡು ಪ್ರದೇಶ ತುಂಬ ಒಳ್ಳೇದು ಯಾವುದು ನಮ್ಮ ಮಲ್ನಾಡು ಭಾಗ ಇರ್ಬೋದು ಸೊ ನಮ್ಮ ವೆಸ್ಟರ್ನ್ ಘಾಟ ಏನಿದೆಯಲ್ಲ ಅತ್ಯಂತ ಒಳ್ಳೆ ಹನಿ ಉತ್ಕೃಷ್ಟವಾದ ಹನಿ ತೆಗೆಯುವಂಥದ್ದು ನಮ್ಮ ಇದರಲ್ಲಿ ವೆಸ್ಟರ್ನ್ ಘಾಟಲ್ಲಿ ಅಲ್ಲಿ ಅದ್ಬಿಟ್ಟರೆ ನಮ್ಮ ಇನ್ನ ಕುರುಚಲು ಕಾಡು ಅಂತ ಇರ್ಬೋದು ಯಾವುದು ನಮ್ಮ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತಗೊಂಡ್ರೆ ನಮ್ಮ ದೇವರಾಯನ ದುರ್ಗ ಇರ್ಬೋದು ಆಮೇಲೆ ಹುಲಿಯೂರ್ ದುರ್ಗ ಇರ್ಬೋದು ಸೊ ಇಲ್ಲೆಲ್ಲ ಒಳ್ಳೆ ಚಿಕ್ಕ ಚಿಕ್ಕ ಕಾಡಿದೆ ಸೊ ಅಲ್ಲೂ ಚೆನ್ನಾಗಿರೋದು ಬರುತ್ತೆ ಸಿಂಪಲ್ ಇಷ್ಟನ್ನೇ ಅರ್ಥ ಮಾಡ್ಕೋಬೇಕಿರೋದು ಇದ್ರ ಇದರಲ್ಲಿ ಯಾವುದು ಅಂತ ದೊಡ್ಡ ರಾಕೆಟ್ ಸೈನ್ಸ್ ಯಾವುದು ಇಲ್ಲ ಚಿಕ್ಕದು ನಮ್ಮ ಪರಿಸರದ ಅಧ್ಯಯನ ನಾವು ಚಿಕ್ಕನಿಂದ ಏನು ಮಾಡಿದೀವೋ ಅದರದೇ ಒಂದು ಭಾಗ ಜೇನು ಕೃಷಿ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಹೂ ಯಾವಾಗ ಬರುತ್ತೆ ಅಂತ ಯಾರಿಗಾರ ಕೇಳಿದ್ರೆ ಮೊದಲು ಚಿಗುರು ಕಾಲ ಅಂತ ಅಂದ ತಕ್ಷಣ ಮಾವು ಫಸ್ಟ್ ಚಿಗಿರುತ್ತೆ ಮಾವು ಆದಮೇಲೆ ಬೇವು ಬೇವು ಆದಮೇಲೆ ಹೊಂಗೆ ಹೊಂಗೆ ಆದಮೇಲೆ ಇನ್ನೊಂದು ಯಾವುದು ನಮ್ಮದು ಜಾಮೂನು ನೇರಳೆ ಇರ್ಬೋದು ಈ ಥರ ಒಂದೊಂದು ಸೀಸನ್ ಹೋಗಿ ಒಂದೊಂದು ಹೂಗಳು ಚಿಗುರಕ್ಕೆ ಬರುತ್ತೆ ಅಲ್ವಾ ಅದೇ ರೀತಿಯಲ್ಲಿ ಮುಂಚೆ ಏನಾಗಿತ್ತು ಅಂದರೆ ಈಗ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋದರೆ ಆ ಥರದ ಯಥೇಚ್ಛವಾಗಿ ಗಿಡದ್ವು ಗಿಡಗಳು ಈಗ ಏನು ಮಾಡಿದ್ವಿ ನಾವು ಅದನ್ನು ಕಮರ್ಷಿಯಲ್ ಪರ್ಪಸ್ ಬಂದಾಗಿಂದ ಏನು ಮಾಡಿದ್ವಿ ಬೇವಿನ ಗಿಡನೇ ಬಿಡಲ್ಲ ಅದರಿಂದ ಏನು ಆದಾಯ ಇಲ್ಲ ಅಂತ ಬೇವಿನ ಗಿಡ ಕಡ್ದಾಕ್ತಿದ್ವಿ ಅದು ಬಿಟ್ಟು ಇನ್ಯಾವುದು ಬೇರೆ ಹೊಂಗೆ ಗಿಡ ಇರ್ಬೋದು ಹೊಂಗೆ ಗಿಡದಿಂದ ಏನು ಪ್ರಯೋಜನ ಇದೆ ಅಂತ ಹೇಳಿ ಅದನ್ನ ಕಟಾವು ಮಾಡ್ತೀವಿ ಎಷ್ಟೋ ನಮ್ಮ ಪುರಾತನ ತಳಿಗಳನ್ನೆಲ್ಲ ನಾವು ಇವತ್ತು ಕಟಾವು ಮಾಡಿ ಅದನ್ನ ನಿಷ್ಕ್ರಿಯ ಮಾಡ್ತೀವಿ ತೆಗೆದಾಗ್ತಾ ಇದ್ದೀವಿ ಕಾರಣ ಯಾಕೆಂದರೆ ನಮ್ಮ ಕಮರ್ಷಿಯಲಾಗಿ ಆದಾಯ ಬರೋದು ಮಾತ್ರ ಬೆಳೀತಾ ಇದ್ದೀವಿ ಸೊ ಹಾಗಾಗಿ ಏನು ಮಾಡ್ತಾ ಇದ್ದೀವಿ ಈ ಪರಿಸರನ ಅಸಮಾನತೋನಕ್ಕೆ ನಾವು ಒಂದು ಕಾರಣ ಆಗಿದ್ದೀವಿ ಭಾಗಿಯಾಗಿದ್ದೀವಿ ಸೊ ಈ ನೇಚರು ಪ್ರತಿಯೊಂದು ತಿಂಗಳ ತಿಂಗಳ ಇಂತಿಂತದೇ ಹೂ ಬರೋಂಗೆ ಅದು ಸೆಟ್ ಮಾಡ್ಕೊಂಡಿತ್ತು ಅದನ್ನು ನಾವು ಹಾಳು ಮಾಡಿಬಿಟ್ಟಿದ್ದೀವಿ ಅದಕ್ಕೆ ಅನುಗುಣವಾಗಿ ಬೆಳೆದಂಥದ್ದೇ ಈ ಜೇನು ಆ್ಯಕ್ಚುಲಿ ಎಷ್ಟೋ ಜನಕ್ಕೆ ಗೊತ್ತೇ ಇದು ಜೇನು ಇಲ್ಲಾಂದರೆ ನಾಲ್ಕು ವರ್ಷ ಭೂಮಿ ಮೇಲೆ ಯಾರೂ ಮನುಷ್ಯ ಇರಲ್ವಂತೆ ಅದೆಲ್ಲ ಸತ್ಯ ಅದು ಕಾರಣ ಯಾಕೆ ಅಂತ ಪ್ರತಿಯೊಂದು ಮರ ಗಿಡಗಳಲ್ಲಿ ಪರಾಗಸ್ಪರ್ಶ ಅತ್ಯವಶ್ಯಕತೆ ಪರಾಗಸ್ಪರ್ಶ ಇದ್ರೇ ಹೂವಿಂದ ಕಾಯಾಗಿ ಕಾಯಿಂದ ಹಣ್ಣಾಗೋದು ಹಣ್ಣಾಗಿ ಕೆಳಗೆ ಬಿದ್ರೆ ಮತ್ತೆ ಜರ್ಮಿನೇಷನ್ನಾಗಿ ಹೊಸ ಗಿಡ ಹುಟ್ಟೋದು ಇದು ಪ್ರಕೃತಿಯಲ್ಲಿ ಇರುವಂಥ ಒಂದು ಪ್ರೋಸೆಸ್ಸು ಈ ಪ್ರೋಸೆಸ್ನ ನಾವೇನು ಮಾಡ್ತೀವಿ ತಿರುಸ್ತಾ ಇದ್ದೀವಿ ಕೆಲವೊಂದು ಕಾರಣಾಂತರಗಳಿಂದ ಅದು ನಮ್ಮ ಒಂದು ಇದಕ್ಕೆ ಅವಶ್ಯಕತೆಗೆ ಸರಿನಾ ಹಾಗಾಗಿ ಅದನ್ನು ಹಂಗೆ ಬಿಟ್ಬಿಡ್ಬೇಕು ನಾವು ಅದರಲ್ಲಿ ತಿರ್ಚುವಂಥ ಕೆಲಸ ಯಾವತ್ತು ಮಾಡ್ಬೋದು ಯಾವತ್ತಾಗಲಿ ನಾವು ಪರಿಸರನ ಪ್ರೀತಿಸಿ ಪ್ರೀತ್ ಪರಿಸರನ್ನ ಬೆಳೆಸೋ ಕೆಲಸ ಮಾಡಿದಾಗ ನಮ್ಗೆ ಹಂಡ್ರೆಡ್ ಪರ್ಸೆಂಟು ಈ ದುಡ್ಡು ಗಿಡ್ಡು ಅದೆಲ್ಲ ಸೆಕೆಂಡ್ರಿ ಅದು ಬಂದೇ ಬರುತ್ತೆ ಸೊ ಯಾವತ್ತು ಒಂದು ಒಂದು ಯಾರಾಯಿತು ಪ್ರತಿಯೊಬ್ಬರೂ ಒಂದು ಇನ್ಷಿಯೇಟ್ ತೊಗೊಳ್ಳಿ ಒಂದೇ ಒಂದು ಗಿಡ ಬೆಳೆಸಿ ಅದರಿಂದ ಒಂದು ಹಣ್ಣನ್ನು ತಿನ್ನಬೇಕು ಅಂತ ಒಂದು ಇನ್ಶಿಯೇಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಪರಿಸರದಲ್ಲಿ ಬರುವಂಥ ಕಷ್ಟ ಏನಿದೆ ಪರಿಸರನ್ನ ಹೆಂಗೆ ಪ್ರೀತಿಸ್ಬೋದು ನಮ್ಗೆ ಅದರಿಂದ ಸಿಗುವಂಥ ಖುಷಿ ಏನು ಅಂತ ಒಂದು ಸಾವಿರ ಅಲ್ಲ ಹತ್ತು ಸಾವಿರ ಒಂದು ಗಂಟೆಗೆ ದುಡಿದ್ರು ಆ ಖುಷಿ ಸಿಗಲ್ಲ ಸೊ ಅದು ನಮ್ಮ ಪ್ರಕೃತಿಯಲ್ಲಿರುವಂತಹ ಒಂದು ಗ್ರಿಪ್ಪು ಸೊ ಹಾಗಾಗಿ ಈ ಜೇನು ಕೃಷಿ ಮಾಡಬೇಕು ಅಂದ್ರೆ ಫಸ್ಟ್ ಪರಿಸರನ ಅರ್ಥ ಮಾಡಿಕೊಂಡು ಮಾಡಿದ್ರೆ ಅತ್ಯಂತ ಲಾಭದಾಯಕವಾದ ಕೃಷಿ ಅಂದರೆ ಜೇನು ಆರ್ಥಿಕವಾಗಿ ನೋಡೋದಾದ್ರೆ ಇದರಲ್ಲಿ ಹೇಗೆ ಒಂದು ಆದಾಯ ಮೂಲವಾಗಿ ಮಾಡ್ತೀವಿ ಖಂಡಿತ ಸರ್ ಇನ್ನು ಆರ್ಥಿಕವಾಗಿ ಈ ಜೇನು ಕೃಷಿ ನೋಡ್ತೀವಿ ಅಂದರೆ ಸರ್ ಈಗ ಎಲ್ಲರೂ ಹೇಳೋದು ಹೆಂಗೆ ಒಂದು ನಮ್ಮ ಇಳುವರಿ ನಲ್ವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅದರಲ್ಲಿ ಎಕ್ಸ್ಟ್ರಾ ಬರುತ್ತೆ ನಮ್ಮ ಕಣ್ಣಿಗೆ ಕಾಣಲ್ಲ ಬಟ್ ಲಾಭ ಅಂತ ಅಂತಾರೆ ಇನ್ನು ಕೆಲವರು ನಾನು ಜೇನುತುಪ್ಪ ಒಂದು ನಾಲ್ಕು ಕೆ ಜಿ ಐದು ಕೆ ಜಿ ಜೇನುತುಪ್ಪ ಮಾಡಿದ್ರೆ ನಂಗೆ ನಾಲ್ಕೈದು ಸಾವಿರ ರೂಪಾಯಿ ಸಿಕ್ತು ಅಂತ ಅಂತಾರೆ ಬಟ್ ನಾವು ಇದನ್ನು ಕಮರ್ಷಿಯಲ್ ತುಂಬ ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ ಅಂತ ಹೋದಾಗ ಜೇನು ತುಪ್ಪ ಎಷ್ಟು ಆದಾಯ ಕೊಡುತ್ತೋ ಅದಕ್ಕಿಂತ ನಾಲ್ಕು ಪಟ್ಟು ಹೆಚ್ಚು ಆದಾಯ ಕೊಡೋದು ಜೇನು ನೊಳಗಳ ಉತ್ಪಾದನೆಯಿಂದ ಕಾರಣ ಹೆಂಗೆ ಅಂತ ಹೇಳ್ತೀನಿ ಕೇಳಿ ಒಂದು ಆವರೇಜಲ್ಲಿ ಎರಡು ತಿಂಗಳಿಗೆ ಒಂದು ಬಾಕ್ಸಿಂದ ಎರಡು ಕೆ ಜಿ ತುಪ್ಪ ಬರುತ್ತೆ ಅಂತ ಅಂದ್ಕೋಣ ಎರಡು ಕೆ ಜಿ ತುಪ್ಪ ಬಂದರೆ ನಾನು ಹೋಲ್ಸೇಲ್ ಇದ್ದೀನಿ ಅಥವಾ ಒಂದು ಸ್ವಸಹಾಯ ಸಂಘಗಳು ಇದ್ರದ್ದು ಇದೆ ಸೊ ಆ ಥರ ಇದ್ದೀನಿ ಒಂದು ಐದರಿಂದ ಮುನ್ನೂರು ರೂಪಾಯಿ ಕೆ ಜಿಗೆ ತೊಗೋತಾರೆ ಅಂದ್ಕೊಂಡ್ರು ಎರಡು ಕೆ ಜಿಗೆ ಎಷ್ಟು ನಮಗೆ ಆರುನೂರು ರೂಪಾಯಿ ಆಯಿತು ಬೇಡ ನಾನು ಸ್ವಂತ ಸೇಲ್ ಮಾಡಿದೆ ಅಂದ್ಕೊಳ್ಳಿ ಸ್ವಂತ ಸೇಲ್ ಮಾಡಿದ್ರೆ ಆಯಿತು ಐನೂರು ರೂಪಾಯಿ ಆಯಿತು ಸರಿ ನಾನು ಸ್ವಂತ ಸೇಲ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ ಅಲ್ಲವರಾ ಎರಡು ಕೆ ಜಿ ಅಂದರೆ ಈಗ ನೂರು ಬಾಕ್ಸ್ ಇದೆ ಅಂದರೆ ಎಷ್ಟು ಬಂತು ಎರಡು ತಿಂಗಳಿಗೆ ಹೆಚ್ಚು ಕಮ್ಮಿ ಇನ್ನೂರು ಕೆ ಜಿ ಬಂತು ಇನ್ನೂರು ಕೆ ಜಿ ಸ್ವಂತ ಮಾರಾಟ ಮಾಡೋದು ಕಷ್ಟ ಇರುತ್ತೆ ಸೊ ಹಂಗಾಗಿ ಒಂದು ಮುನ್ನೂರು ರೂಪಾಯಿ ಅಂದ್ರೆ ಆರ್ನೂರು ರೂಪಾಯಿ ಬಂತು ತಿಂಗಳಿಗೆ ಎರಡು ತಿಂಗಳಿಗೆ ಅಷ್ಟೇ ಅದೇ ನೀವು ಜೇನು ನೊಣಗಳನ್ನ ಉತ್ಪಾದನೆ ಮಾಡೋದ್ರಿಂದ ಒಂದು ಜೇನು ಬಾಕ್ಸ್ ಇದೆಯಲ್ಲ ಅದರಿಂದ ನಾವು ರೀಟೇಲ್ ಮಾಡ್ತೀವಿ ಅಂದ್ರೆ ಎರಡು ಸಾವಿರ ರೂಪಾಯಿ ಸೇಲ್ ಆಗುತ್ತೆ ಅದೇ ಎರಡು ತಿಂಗಳಿಗೆ ಡೆವಲಪ್ ಆಗುತ್ತೆ ಎರಡೇ ತಿಂಗಳು ಬಟ್ ತುಪ್ಪ ನಂಗೆ ಜಡ್ಜ್ ಮಾಡೋಕ್ಕಾಗಲ್ಲ ಅದು ಪರಿಸರದ ಮೇಲೆ ಸರ್ ಸಿಂಪಲ್ ಸರ್ ಇಲ್ಲೇ ನೋಡಿದ್ರಲ್ವ ಈಗ ನಂದು ಈ ಬಾಕ್ಸ್ ಅಲ್ಲಿ ನೋಡಿ ಒಂದ್ ಪ್ರೇಮ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಪ್ರೇಮ್ಸ್ ಇದೆ ಈಗ ತುಂಬಿದೆ ಇದು ಉಳ ನೋಡಿದ್ರೆ ಗೊತ್ತಾಗುತ್ತೆ ಜೇನು ಕುಟುಂಬ ತುಂಬಿದೆ ಸದೃಢವಾಗಿದೆ ಅಂತ ಇದನ್ನ ಏನು ಮಾಡ್ತೀವಿ ಸಪ್ರೇಟ್ ಮಾಡಿ ಒಂದು ಕಿಲೋಮೀಟರ್ ದೂರ ಇಡ್ತೀವಿ ಇರ್ತೀವಿ ಅಂದ್ರೆ ಈಗ ಇದ್ರಲ್ಲಿ ಎಂಟು ಪ್ರೇಮ್ ಹೌದು ಡಿವೈಡ್ ಮಾಡ್ತೀವಿ ಒಂದು ನಾಲ್ಕು ಪ್ರೇಮ್ ಒಂದು 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 ಇಲ್ಲ ನಾಲ್ಕು ಎಂಟು ಪ್ರೇಮ್ ಇರೋ ಬಾಕ್ಸ್ ಅನ್ನ ಮಾಡ್ತೀವಿ ಕ್ಯೂನ್ ಇರುವಂಥದ್ದನ್ನ ನೋಡಿ ರಾಣಿನ ಐಡೆಂಟಿಫೈ ಮಾಡಿ ಒಂದು ಖಾಲಿ ಬಾಕ್ಸ್ಗೆ ಎತ್ತಿಡ್ತೀನಿ ರಾಣಿ ಇರೋದಂಥದ್ದನ್ನ ಅದು ಬಿಟ್ಟು ಮರಿ ಹುಳಗಳು ಇರೋವಂಥದ್ದು ಅದನ್ನು ಸಪ್ರೇಟ್ ಮಾಡಿ ಆ ರಾಣಿದು ಏನು ಮಾಡಿರ್ತೀನಲ್ಲ ಅದೇ ಖಾಲಿ ಬಾಕ್ಸ್ ಜೊತೆಗೆ ಅದಕ್ಕೆ ಸಪೋರ್ಟಿಂಗಾಗಿ ಕೊಡ್ತೀನಿ ಮರಿ ಹುಳಗಳನ್ನು ಇದು ಇದಕ್ಕೂ ಕೂಡ ಒಂದು ಸೈಂಟಿಫಿಕ್ ರೀಸನ್ ಏನು ಅಂದರೆ ಒಂದು ರಾಣಿ ಇದ್ದೀನಿ ಸೊ ರಾಣಿ ಇರೋದ್ರಿಂದ ಅದು ಮೊಟ್ಟೆ ಇಟ್ಟು ಗೂಡನ್ನ ಡೆವಲಪ್ ಮಾಡುತ್ತೆ ಅನ್ನೋದು ಒಂದು ಅದ್ರ ಜೊತೆಗೆ ಮರಿ ಹುಳಗಳನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ ಮರಿ ಹುಳಗಳು ಇನ್ನೂ ಹೆಚ್ಚಿಗೆ ದಿನ ಬರುತ್ತೆ ಆ ರಾಣಿ ಸೆಟ್ ಆಗೋದಕ್ಕೆ ಒಂದು ಟೈಮ್ ಬೇಕಲ್ಲ ಅಲ್ಲಿವರೆಗೂ ಆ ಕೆಲಸಾಗಾರ ಉಳುಗಳು ಚೆನ್ನಾಗಿ ಆಗಿ ಕೆಲಸ ಮಾಡ್ತೀವಿ ಅಂತ ಮರಿ ಹುಳಗಳು ಕೊಡ್ತೀವಿ ಅದಾದಮೇಲೆ ಏನು ಮಾಡ್ತೀವಿ ಸ್ವಲ್ಪ ತುಪ್ಪ ಇರೋದನ್ನು ಕೊಡ್ತೀವಿ ಒಂದು ಪ್ರೇಮ್ನ ಇನ್ನೊಂದು ಪ್ರೇಮ್ ಯಾಕೆಂದರೆ ಸಡನ್ನಾಗಿ ಎಲ್ಲೋ ದೂರ ತಗೊಂಡೋಗಿ ಇಟ್ಟಿರ್ತೀನಿ ಅದಕ್ಕೆ ಆಹಾರ ಹುಡ್ಕೋದಕ್ಕೆ ವ್ಯತ್ಯಾಸ ಆದರೆ ಒಂದು ಎರಡು ಮೂರು ದಿನ ಟೈಮ್ ಬೇಕಲ್ಲ ಅಲ್ಲಿವರೆಗೂ ತುಪ್ಪ ಇಲ್ಲೇ ಇದೆ ಆಹಾರ ಕೊರತೆ ಇಲ್ಲ ನನಗೆ ಈ ಗೂಡಲ್ಲಿ ಇರ್ಬೋದು ಅಂದ್ಕೊಂಡು ಅದು ಅದೇ ಗೂಡಿಗೆ ಆಗಲಿ ಅನ್ನೋ ಕಾರಣಕ್ಕೆ ಇನ್ನೂ ಒಂದು ಪ್ರೇಮ್ ಕೊಡ್ತೀನಿ ಯಾವುದು ಅಂದರೆ ಇನ್ನು ಮೊಟ್ಟೆ ಇಟ್ಟಿರೋ ಅಂತ ಒಂದು ಹಿರಿನ ಕೊಡ್ತೀನಿ ಯಾಕೆಂದರೆ ಮೊಟ್ಟೆ ಇಟ್ಟಿದೆ ಅಂದರೆ ಗೂಡು ಬಿಟ್ಟೋಗಕ್ಕೆ ರಾಣಿ ಇಷ್ಟಪಡಲ್ಲ ಕೆಲಸಗಾರ ಹುಳಗಳನ್ನು ಇಷ್ಟಪಡೋಲ್ಲ ಅವಾಗೇನಾಗುತ್ತೆ ಆ ಗೂಡು ಒಂದು ಸಪ್ರೇಟ್ ಆಯಿತು ಅದನ್ನು ಬೇಕಾದ್ರೆ ಮಾರಾಟ ಮಾಡ್ಬೋದು ಅಥವಾ ಇನ್ನೊಂದು ಕಿಲೋಮೀಟ್ರ್ ದೂರ ಇಟ್ಕೊಂಡು ಅದನ್ನು ಮತ್ತೆ ವೃದ್ಧಿಪಡಿಸಿ ಇನ್ನೆಂಟು ಪ್ರೇಮ್ ಮತ್ತೆ ಡಿವೈಡ್ ಮಾಡ್ಬೋದು ಇನ್ನು ನಾಲ್ಕು ಪ್ರೇಮ್ ಖಾಲಿ ಇತ್ತಲ್ಲ ಇಲ್ಲಿ ಇದರಲ್ಲಿ ರಾಣಿ ಇರಲ್ಲ ನೀವು ಹೇಳ್ದಂಗೆ ಮರಿ ಹುಳಗಳಿದೆಯೋ ಇಲ್ವೋ ತುಪ್ಪ ಇಲ್ಲವೋ ಆ ಥರದೆಲ್ಲ ಬರುತ್ತೆ ಅವಾಗೇನು ಮಾಡಬೇಕು ನಾವು ಅಂದರೆ ಇದಕ್ಕೆ ಸ್ವಲ್ಪ ಕೇರ್ ಮಾಡಬೇಕು ಏನು ಕೇರ್ ಮಾಡಬೇಕು ಚೂರು ಶುಗರ್ ಸಿರಪ್ ಕೊಡೋದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಆಹಾರ ಚೆನ್ನಾಗಿಲ್ಲ ಅಂದರೆ ಶುಗರ್ ಸಿರಪ್ ಕೊಡೋದ್ರ ಜೊತೆಗೆ ಒಂದು ಹತ್ತರಿಂದ ಹನ್ನೆರಡು ದಿನ ನೀಟಾಗಿ ಅಬ್ಸರ್ವ್ ಮಾಡ್ಬೇಕು ಅದನ್ನು ಏನು ಇದರಲ್ಲೂ ಸ್ವಲ್ಪ ತುಪ್ಪ ಇದೆಯೋ ಇಲ್ವೋ ಇದರಲ್ಲೂ ಸ್ವಲ್ಪ ಮರಿ ಹುಳಗಳಿದೆಯೋ ಇಲ್ವೋ ಅದೇ ರೀತಿ ಇದರಲ್ಲೂ ಕೂಡ ಎರಿಗಳು ಎಷ್ಟು ಎಕ್ಸ್ಟ್ರಾ ಅದು ಕಟ್ಟೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಅಂತ ಎಲ್ಲ ನೋಡಿಕೊಂಡು ಅದಕ್ಕೆ ಬೇಕಾಗುವಂಥ ಒಂದು ಸಿದ್ಧತೆಯನ್ನು ಮಾಡಿಕೊಡ್ಬೇಕು ನಾವು ಏನು ನಾನು ಹೇಳ್ದಂಗೆ ಅದೇ ಆಹಾರದ ಕೊರತೆ ಇದ್ದರೆ ನಾನು ಶುಗರ್ ಫಿಡ್ ಕೊಡುವಂಥದ್ದು ಅದ್ರ ಜೊತೆಗೆ ಇದರಲ್ಲಿ ಹೊಸ ಕ್ಯೂನ್ ಬರೋದಕ್ಕೆ ಅವಕಾಶ ಮಾಡಿ ಕೊಡುವಂಥದ್ದು ಇದರಲ್ಲಿ ಕ್ಯೂನ್ ಇರೋಲ್ಲ ಹೊಸ ಕ್ಯೂನ್ ಬರಬೇಕು ಅದಕ್ಕೆ ಅವಕಾಶ ಮಾಡಿ ಕೊಡುವಂಥದ್ದು ಆ ಥರ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ನಾವು ಎಲ್ಲ ಮರಿ ಹುಳಗಳು ಈ ಥರ ಹೊಸ ಪ್ರೇಮ್ಸ್ನ ಕಟ್ಕೊಂಡಿರ್ತವೆ ಒಂದು ಒಂದೇ ಕ್ಯೂನ್ ಇರುತ್ತೆ ಸರ್ ಇದ್ರ ಜೊತೆಗೆ ಖಾಲಿಯಾಗಿರುತ್ತಲ್ವ ಸರ್ ಈ ಖಾಲಿ ಆಗೋದ್ರ ಜೊತೆಗೆ ಏನಾಗುತ್ತೆ ಕ್ಯೂನ್ ಹೊಸ ಕ್ಯೂನ್ನ ಇವು ಕೆಲಸಗಾರ ಹುಳಗಳು ಡಿಸೈಡ್ ಮಾಡ್ತವೆ ಓಹೋ ನಂದ್ರಲ್ಲಿ ರಾಣಿ ಇಲ್ಲ ಸೊ ರಾಣಿ ಬರಬೇಕು ಅಂತ ಏನು ಮಾಡ್ತೇವೆ ಎಕ್ಸ್ಟ್ರಾ ಕೆಳಗಡೆ ಕ್ಯೂನ್ಸ್ ಎಲ್ಲ ಕ್ರಿಯೇಟ್ ಮಾಡ್ತವೆ ಇವು ಅದರಲ್ಲೇ ಇಟ್ಟಂಥ ಒಂದು ಮೊಟ್ಟೆಗೆ ಈಗ ನೋಡಿ ಇಷ್ಟು ಇದರಲ್ಲೆಲ್ಲ ತುಂಬ ಮೊಟ್ಟೆಗಳಿದೆ ಕೆಲಸಗಾರ ಹುಳಗಳು ಇದಕ್ಕೆ ಏನು ಪ್ರೋಟೀನ್ ಕೊಡಬೇಕು ಎಲ್ಲ ಕೊಡ್ತವೆ ಮರಿ ಹುಟ್ಟಿದ ತಕ್ಷಣ ಇಲ್ಲಿ ಹೆಂಗೆ ಮಾಡ್ತೀವಿ ಗೊತ್ತಾ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ನಾವು ಬೇರೆ ಪ್ರಾಣಿ ಪಕ್ಷಿಗಳು ಹೆಂಗಿದೆ ಅಂದರೆ ಅದು ಮರಿ ಹಾಕಿದ ತಕ್ಷಣ ಅದರ ತಾಯಿ ಫೀಡ್ ಮಾಡಿ ಅದನ್ನು ಬೆಳೆಸಿ ಆರೈಕೆ ಮಾಡಿ ಮಾಡುವಂಥದ್ದು ಬಟ್ ಜೇನು ಕೃಷಿಯಲ್ಲಿ ಅಥವಾ ಜೇನು ಒಂದು ಸಂತಾನ ಸಂತಾನೋತ್ಪತ್ತಿಯಲ್ಲಿ ಆ ಥರ ಇಲ್ಲ ಹೆಂಗಿದೆ ಅಂದರೆ ರಾಣಿ ಬರೀ ಮೊಟ್ಟೆ ಇಡುತ್ತೆ ಹೋಗುತ್ತೆ ಅಷ್ಟೇ ಇದರಲ್ಲಿ ಏನು ಪ್ರತಿಯೊಂದು ಈ ಎಕ್ಸ್ ಆಕಾರದಲ್ಲಿ ಇದೇನು ಕಟ್ಟಿದೆಯಲ್ಲ ಇದು ಎಕ್ಸ್ ಇಡೋದಕ್ಕೆ ಅಥವಾ ಪರಾಗ ಇಡೋದಕ್ಕೆ ಬಕ್ರಂದ ಇಡೋದಕ್ಕೆ ಇದನ್ನೆಲ್ಲ ಮಾಡೋದು ಕೆಲಸಗಾರ ಹುಳಗಳು ಈ ಕೆಲಸ ಮಾಡೋದು ಇದನ್ನ ಮಾಡಿದ ತಕ್ಷಣ ಕ್ಯೂನಿಗೆ ಗೊತ್ತಾಗುತ್ತೆ ಓಕೋ ಇದು ಖಾಲಿ ಇದೆ ನಾನು ಮೊಟ್ಟೆ ಇಡಬೇಕು ಅಷ್ಟೇ ಅದರ ಕೆಲಸ ಇನ್ನೇನು ಇಲ್ಲ ಬಂದು ಮೊಟ್ಟೆ ಇಡುತ್ತೆ ಮೊಟ್ಟೆ ಇಟ್ಟ ಮೇಲೆ ಇವೇನು ಮಾಡ್ತವೆ ಸೀಲ್ ಮಾಡ್ತವೆ ಕೆಲಸಗಾರ ಹುಳಗಳು ಕೆಲಸಗಾರ ಹುಳಗಳು ನೋಡಿ ಈ ತರ ಈ ತರ ಹಿಂಗೆ ಸೀಲ್ ಮೇಣದಲ್ಲೇ ಇದು ಪ್ರತಿಯೊಂದು ಮಾಡೋದೇ ಮೇಣ್ದಲ್ಲೇ ಈ ತರ ಮೇಣಲ್ಲಿ ಸೀಲ್ ಮಾಡ್ಬಿಡುತ್ತೆ ಹಿಂಗೆ ಸೀಲ್ ಮಾಡಿದ ತಕ್ಷಣ ಏನು ಮಾಡುತ್ತೆ ಅದು ಬೇಕಾದಂಥ ಪ್ರೋಟೀನ್ಸ್ನೆಲ್ಲ ಕೊಡ್ತಾ ಹೋಗುತ್ತೆ ಸ್ವಲ್ಪ ಜಾಗ ಮಾಡ್ಕೊಂಡು ಅದಕ್ಕೆ ಜಾಸ್ತಿ ಗಾಳಿ ಆಡ್ದಂಗೆ ಆ ಮೊಟ್ಟೆಗೆ ಮೊಟ್ಟೆಗೆ ಅದೇ ಕ್ಯೂನ್ ಚಲ್ಲಿಗೆ ಏನು ಮಾಡುತ್ತೆ ಎಕ್ಸ್ಟ್ರಾ ಒಂದು ಪ್ರೋಟೀನ್ ಕೊಡುತ್ತೆ ಕೆಲಸಗಾರ ಒಳಗಳು ಈ ನಾರ್ಮಲ್ಗೆ ಆ ಪ್ರೋಟೀನ್ ಕೊಡೋಲ್ಲ ಅದನ್ನೇ ಅನ್ನೋದು ನಾವು ರಾಯಲ್ ಜಲ್ಲಿ ಅಥವಾ ರಾಯಶ ರಾಜಶಾಹಿ ಅಂತ ರಸ ಅಂತ ಕೊಡ್ತೀವಿ ಇದಕ್ಕೆ ಮಾಮೂಲಿ ಪಕರಂದ ಮಕರಂದ ಕೊಡುತ್ತೆ ಪರಾಗ ಕೊಡುತ್ತೆ ನೀರು ಅದು ಇದು ಅಳುಮುಳು ಎಲ್ಲ ಕೊಡ್ತಾವೆ ಇದಕ್ಕೆ ಬಟ್ ಅದೇ ಕ್ಯೂನ್ ಸೆಲ್ಲಿಗೆ ಒಂದು ಎಕ್ಸ್ಟ್ರಾ ಕೊಡಬೇಕಾಗಿರುತ್ತೆ ರಾಜಶಾಹಿ ರಸ ಅನ್ನೋದು ಕ್ಯೂನಿಗೆ ಮಾತ್ರ ಕೊಡುತ್ತೆ ಈ ಕೆಲಸಗಾರ ಒಳಗು ಅವಾಗ ಅದರಿಂದ ಬರುವಂಥದ್ದು ಎಕ್ಸ್ಟ್ರಾ ಪ್ರೋಟೀನಿಂದ ಬಂದು ದೊಡ್ಡದಾಗಿ ಬೆಳೆಯುವಂಥದ್ದು ಅದಕ್ಕೆ ಅದು ಜಾಸ್ತಿ ದಪ್ಪ ಇರುತ್ತೆ ಸೊ ಕ್ಯೂನ್ ಆಗಿ ಅದು ಕ್ಯೂನಾಗಿ ಹೊರಹೊಮ್ಮುತ್ತೆ ಸೊ ಈ ರೀತಿಯಾಗಿ ಈ ಸೆಟ್ಟು ಈ ಗೃ ಇದನ್ನು ಕೂಡ ಸೆಟ್ ಆಯಿತು ಆಲ್ಮೋಸ್ಟ್ ಎಂಟರಿಂದ ಹತ್ತು ದಿವಸಕ್ಕೆ ನಮಗೆ ಕ್ಯೂನ್ ಸೆಲ್ ಆಗಿರೋದು ಗೊತ್ತಾಗುತ್ತೆ ಒಂದು ಹದಿನಾರರಿಂದ ಹದಿನೆಂಟು ದಿವಸಕ್ಕೆ ಕ್ಯೂನು ಆಚೆ ಬರುತ್ತೆ ಆವಾಗ ಈ ಗುಡುಸು ಕೂಡ ನಮಗೆ ಸೆಟ್ ಆಗೋಯಿತು ಸೊ ಈ ರೀತಿಯಲ್ಲಿ ನಾವು ಗೂಡ್ನ ವಿಭಜನೆ ಮಾಡಿಕೊಂಡು ಮಾರಾಟ ಮಾಡ್ಬೋದು ಈ ಪ್ರೊಸೆಸ್ಸು ನಮ್ಮ ಮಧ್ಯ ಕರ್ನಾಟಕದಲ್ಲಿ ನಾನು ಕಳೆದ ಎರಡು ವರ್ಷದಲ್ಲಿ ರಿಸರ್ಚ್ ಮಾಡಿರೋ ಪ್ರಕಾರ ಪ್ರತಿ ಎರಡು ತಿಂಗಳಿಗೊಮ್ಮೆ ಆರಾಮಾಗಿ ಮಾಡ್ಬೋದು ನಾವು ಸೊ ಈಗ ನೀವು ಮಾಡ್ತಿರೋದು ಈಗ ಮರಿಗಳನ್ನು ಹೌದು ಸರ್ ನಾನು ನಾನು ಸರ್ ತೊಂಬತ್ತೊಂಬತ್ತು ಭಾಗ ನಮ್ಮ ಈ ಫಾರ್ಮಲ್ಲಿ ಅಲ್ಲಿ ಮಾಡ್ತೀನಲ್ವಾ ಸರ್ ಈ ನಮ್ಮ ಅಲ್ಲಿ ಮಾಡ್ತಿರೋದು ಜೇನು ನೊಳಗಳನ್ನು ವೃದ್ಧಿ ಮಾಡುವಂಥ ಕೆಲಸ ಮತ್ತು ಜೇನು ನೊಳಗಳನ್ನು ಮಾರಾಟ ಮಾಡಿ ನಾನು ಇಲ್ಲಿ ಆದಾಯ ತಗೋತಾ ಇರೋದು ಇನ್ನು ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳೋದು ಅಂದರೆ ಸ್ವಲ್ಪ ಭಯ ಇದೆ ನಮಗೆ ಗೊತ್ತಿಲ್ಲ ಇನ್ನು ಸಾಕಬೇಕಾದ್ರೆ ಒಂದು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡಿ ಏನು ತೊಂದರೆ ಇಲ್ಲ ಇದೆ ನಮ್ಮ ಈಗ ಓನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ನಮ್ಮದೇ ಇದೆ ಯಾವುದು ಬಾಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿರ್ಬೋದು ನಮ್ಮದೇ ಇದೆ ಸೊ ಅದಕ್ಕೆ ಬೇಕಾದಂಥ ಸ್ಟ್ಯಾಂಡು ಕೂಡ ನಮ್ಮ ಕಡೆಯೇ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಂಥ ಮರಿ ಕೂಡ ನಮ್ಮ ಕಡೆಯೇ ತಯಾರು ಮಾಡಿ ಕೊಡ್ತಾಯಿದ್ದೀವಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಲೋಕಲ್ ತಳಿಗಳು ನಾವು ಡೆವಲಪ್ ಮಾಡ್ತಾ ಇರೋದ್ರಿಂದ ಇದು ಸಸ್ಟೇನ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಈಗ ಬೇರೆ ಬೇರೆ ಕಡೆ ಎಲ್ಲ ಅಲ್ಲಿ ಇಲ್ಲಿಂದ ತರ್ತೀವಲ್ಲ ಈ ಒಂದು ನಮ್ಮ ವಾತಾವರಣಕ್ಕೆ ಹೊಂದಾಣಿಕೆ ಹಾಕೋದು ಕಷ್ಟ ಸೊ ಹಾಗಾಗಿ ನಾವೇನು ಮಾಡ್ತೀವಿ ನಮ್ಮ ಸುತ್ತಮುತ್ತ ಕಂಡಂಥ ಇಟ್ಟಂಥ ಗೂಡುಗಳನ್ನು ಬಂದು ಇಲ್ಲಿ ನಮ್ಮ ಬಾಕ್ಸಿಗೆ ಕೂರಿಸ್ಬಿಟ್ಟು ಅದನ್ನು ವೃದ್ಧಿ ಮಾಡಿ ಅದರಿಂದ ಕ್ರಿಯೇಟ್ ಮಾಡಿದಂಥ ಕುಟುಂಬಗಳನ್ನೇ ನಾವು ಇಲ್ಲಿ ಕೊಡ್ತಾಯಿದ್ವಿ ಸೊ ಅದು ಒಂದು ಪ್ಲಸ್ ಪಾಯಿಂಟು ಅದ್ರ ಜೊತೆಗೆ ಇಲ್ಲೇ ಲೋಕಲ್ಲಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ ಪ್ರತಿ ತಿಂಗಳು ಅರೌಂಡ್ ಮುನ್ನೂರಿಂದ ಐನೂರು ಪೆಟ್ಟಿಗೆಗಳು ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಕೊಡ್ತಾಯಿದ್ದೀವಿ ಅದ್ರ ಜೊತೆಗೆ ಕಂಪ್ಲೀಟ್ ನಿಮಗೆ ಆ ಜೇನು ಕೃಷಿಯಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಒಂದು ಮೂರು ತಿಂಗಳು ಕಂಪ್ಲೀಟು ನಾನು ಕೋರ್ಸಲ್ಲಿ ಅದನ್ನು ಕೂಡ ಕೊಡ್ತಾಯಿದ್ದೀನಿ ಜೇನು ನೊಣಗಳ ಪರಿಸ್ಥಿತಿ ಅಥವಾ ಅದು ಒಂದು ಪರಿಕಲ್ಪನೆ ಹೇಗಿದೆ ಅದನ್ನು ಹೇಗೆ ಸಾಕಾಣಿಕೆ ಮಾಡಬೇಕು ಅದರಿಂದ ಲಾಭ ಹೇಗೆ ತೆಗಿಬೇಕು ಅದರ ವೃದ್ಧಿಪಡಿಸೋದ್ರ ಜೊತೆಗೆ ನಾವು ಅದನ್ನು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ಆ ಪ್ಯಾಕೇಜಲ್ಲಿ ಕೊಡ್ತಾಯಿದ್ದೀನಿ ಇಲ್ಲ ಇನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು ನಾವು ನಂಗೆ ಧೈರ್ಯ ಇದೆ ನೀವು ಸಪೋರ್ಟ್ ಮಾಡಿದ್ರೆ ಮಾಡ್ತೀವಿ ಅಂದರೆ ಇದನ್ನು ಕೂಡ ಒಂದು ಐವತ್ತು ಪೆಟ್ಟಿಗೆ ನಿಮಗೆ ಕೊಡ್ತಾಯಿದ್ದೀವಿ ನಾವು ಐವತ್ತು ಪೆಟ್ಟಿಗೆ ಕೊಡೋದ್ರ ಜೊತೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಕು ಕುಟುಂಬಗಳು ಇದ್ದೀವಿ ಅದು ಬಿಟ್ಟು ಪ್ರತಿ ತಿಂಗಳು ಹದಿನೈದು ಕುಟುಂಬಗಳನ್ನ ಹೆಂಗೆ ಡೆವಲಪ್ ಮಾಡಬೇಕು ಅಂತ ನಿಮ್ಗೆ ಹೇಳ್ಕೊಟ್ಟು ಆ ಕುಟುಂಬಗಳತ್ತ ನಿಮ್ಮನ್ನ ನಿಮ್ಮಿಂದ ನಾವೇ ಬೈಬ್ಯಾಕ್ ಮಾಡ್ತಾ ಇದ್ವಿ ಒಂದು ಕುಟುಂಬಕ್ಕೂ ನಿಮ್ಮ ಹತ್ರ ಒಂದು ಸಾವಿರ ರೂಪಾಯಿಗೆ ನಾನೇ ಬೈಬ್ಯಾಕ್ ಇದ್ದೀನಿ ನಿಮಗೆ ಅಂದರೆ ಐವತ್ತು ಪೆಟ್ಟಿಗೆ ನಿಮ್ಮ ಹತ್ರ ಇದ್ದು ಪ್ರತಿ ಎರಡು ತಿಂಗಳಿಗೊಮ್ಮೆ ನೀವು ಕುಟುಂಬಗಳನ್ನ ಮಾರಾಟ ಮಾಡ್ತೀವಿ ಅಂದರೆ ಐವತ್ತು ಪೆಟ್ಟಿಗೆನ ಆರಾಮಾಗಿ ಮಾರಾಟ ಮಾಡ್ತೀರಾ ಒಂದು ಪೆಟ್ಟಿಗೆಗೆ ಒಂದು ಸಾವಿರ ರೂಪಾಯಿ ಅಂದರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಐವತ್ತು ಸಾವಿರ ರೂಪಾಯಿ ಆರಾಮಾಗಿ ಕಲಿ ಅರ್ನ್ ಮಾಡ್ಬೋದು ಮತ್ತು ಜೇನು ಕೃಷಿಯಲ್ಲಿ ಹೆಚ್ಚಿಗೆ ವರ್ಕ್ ಏನೂ ಇಲ್ಲ ಒಂದು ಪೆಟ್ಟಿಗೆಯಲ್ಲಿ ಎರಡು ತಿಂಗಳಿಂದ ಎರಡು ರಿಂದ ಮೂರು ಗಂಟೆ ಅಷ್ಟೇ ಕೆಲಸ ಇರುತ್ತೆ ನಿಮಗೆ ಸೊ ಹಂಗಾಗಿ ಜೇನು ಕೃಷಿ ತುಂಬ ಇಂಪಾರ್ಟೆಂಟು ಜೊತೆಗೆ ತುಂಬ ಈಸಿ ಜೊತೆಗೆ ಇನ್ವೆಸ್ಟ್ಮೆಂಟ್ ಕಡಿಮೆ ಸೊ ಹಾಗಾಗಿ ನಾನು ಎಲ್ರಿಗೂ ಸಹ ಹೇಳೋದು ಮೊದಲನೇ ನೀವು ಯಾವ್ದಾರು ಕೃಷಿ ಮಾಡಿ ಅದ್ರ ಜೊತೆಗೆ ಜೇನು ಕೃಷಿನ ಒಂದು ಉಪಕಸುಬಾಗಿ ನೀವು ಮಾಡಿಕೊಂಡ್ರೆ ಅತ್ಯಂತ ಲಾಭದಾಯಕವಾದ ಕೃಷಿ ತುಂಬ ಜನಗಳಿಗೆ ಜೇನು ಪೆಟ್ಗೆಗಳು ಕೊಟ್ಟು ಅದರ ಕಡೆಯಿಂದ ಆಹಾರ ಅಥವಾ ಏನಂತೀವಿ ನಾವು ಪರ ಇದು ಮಕರಂದ ತೆಗಿತಾ ಇದ್ದೀನಿ ಜೇನುತುಪ್ಪನ ಸೊ ಅದನ್ನು ಮೂರು ವೆರೈಟಿಯಲ್ಲಿ ಮಾಡಿದ್ದೀನಿ ನಾನು ಜೇನುತುಪ್ಪನ ಅದನ್ನು ಕೂಡ ನಾನು ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಇದೇ ನಮ್ಮ ತೋಟದ ಪ್ರದೇಶದಲ್ಲಿ ನಾಲ್ಕೈದು ಪೆಟ್ಕೆಗಳಿಟ್ಟು ಹೊಸ್ದಾಗಿ ಕ್ರಿಯೇಟ್ ಕಲಿತಾ ಇರ್ತಾರಲ್ಲ ಅವ್ರ ಹತ್ರ ಹನಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಮತ್ತು ನಾವು ಕೂಡ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ತೀವಲ್ಲ ಅದರಲ್ಲಿ ಅದನ್ನು ಆರುನೂರು ರೂಪಾಯಿ ಕೆ ಜಿ ಎಮ್ ಆರ್ ಪಿ ಮಾಡಿ ಕೆಲವೊಂದು ಟೈಮಲ್ಲಿ ಡಿಸ್ಕೌಂಟ್ ಮಾಡಿ ಅದನ್ನು ಮಾರ್ಕೆಟ್ ಕೊಡ್ತಾಯಿದ್ದೀವಿ ಇದ್ರದ್ದೇ ನಾನು ಓನ್ ಬ್ರ್ಯಾಂಡ್ ಮಾಡ್ಕೊಂಡಿದ್ದೀನಿ ಫಾರ್ಮ್ ಟು ಹೋಮ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನಮ್ಮ ಫಾರಮಲ್ಲಿ ಬೆಳೆದಂಥದ್ದನ್ನು ಡೈರೆಕ್ಟಾಗಿ ಕಸ್ಟಮರು ಅಥವಾ ಕನ್ಸ್ಯೂಮರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ ಮಾಡೋದು ಫಸ್ಟು ಮಾಡಿದ್ದು ಪ್ರಾಡಕ್ಟು ನಾನು ಜೇಂತುಪ್ಪನೇ ಮಾಡಿದ್ದು ಇದರಲ್ಲಿ ಏನು ಮಾಡಿದ್ದೀನಿ ಮೂರು ಕೆಟಗರಿ ಹನಿ ಮಾಡಿದ್ದೀನಿ ನಮ್ಮ ತೋಟದಲ್ಲಿ ಸಿಗುವಂಥದ್ದನ್ನು ನ್ಯಾಚುರಲ್ ರಾ ಹನಿ ಅಂತ ಕರೆದಿದ್ದೀನಿ ಅದನ್ನು ಆರುನೂರು ರೂಪಾಯಿ ಆ ಪ್ರೈಸಲ್ಲಿ ಇದ್ದೀನಿ ಅದು ಬಿಟ್ಟು ಹೌದು ಅದು ಬಿಟ್ಟು ನೆಕ್ಸ್ಟ್ ನಮ್ಮ ಕುರುಚಲು ಕಾಡಲ್ಲಿ ಬರುವಂಥದ್ದು ನಾನು ಹೇಗೇನು ಹೇಳ್ದಂಗೆ ನಮ್ಮ ಹಲಿಯೂರು ದುರ್ಗ ಮತ್ತು ನಮ್ಮ ದುರ್ಗ ಈ ಥರ ಚಿಕ್ಕ ಚಿಕ್ಕ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಬರುವಂಥದ್ದನ್ನು ಬರೀ ಫಾರೆಸ್ಟ್ ರಾವಣಿ ಅಂತ ಮಾಡಿದ್ದೀನಿ ಅದು ಕೂಡ ಒಂದು ಎಂಟುನೂರು ರೂಪಾಯಿ ಕೆ ಜಿ ಥರ ನಾನು ಮಾರ್ಕೆಟಿಗೆ ಕೊಡ್ತಾಯಿದ್ದೀನಿ ಅದು ಬಿಟ್ಟು ಇನ್ನೊಂದು ಮಾಡಿದ್ದೀನಿ ವೈಲ್ಡ್ ಫಾರೆಸ್ಟ್ ರಾಣಿ ಅಂತ ಮಾಡಿದ್ದೀನಿ ಇದು ಬರೀ ನಮ್ಮ ಮಲ್ನಾಡು ಭಾಗದಲ್ಲಿ ತೆಗೆಯುವಂಥದ್ದು ಅತ್ಯಂತ ಉತ್ಕೃಷ್ಟವಾದ ಔಷಧೀಯ ಗಿಡಗಳು ಇರುತ್ತೆ ಆ ಕಾರಣದಿಂದ ಅದ್ರ ಪ್ರೈಸು ಅದ್ರ ವ್ಯಾಲ್ಯೂ ಯಾವತ್ತಿದ್ರೂ ಜಾಸ್ತಿ ಇರುತ್ತೆ ಹಂಗಾಗಿ ಅದನ್ನು ಒಂದು ಸಾವಿರ ರೂಪಾಯಿ ಕೆ ಜಿ ಥರ ಮಾರಾಟ ಮಾಡ್ತೀನಿ ಇದನ್ನು ಯಾವ ರೀತಿ ಮಾರಾಟ ಮಾಡ್ತಿದ್ದೀನಿ ಅಂದರೆ ನನ್ನ ಇದೆಯಲ್ಲ ಫಾರ್ಮ್ ಟು ಹೋಮ್ ಅಂತ ಹಾಗಾಗಿ ನಾನು ಒಂದು ವೆಬ್ಸೈಟ್ ಮಾಡಿಕೊಂಡು ಆ ವೆಬ್ಸೈಟ್ ಮುಖಾಂತರ ಎಲ್ಲಾನು ಬೆಂಗಳೂರು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ಫೋಕಸ್ ಮಾಡ್ತಿರೋದು ಬೆಂಗಳೂರಿನ ಭಾಗಕ್ಕೆ ನಾನು ಕೊಡ್ತಾಯಿದ್ದೀನಿ ಸೊ ವೆಬ್ಸೈಟ್ ನೇಮ್ ಡಬ್ಲ್ಯೂ 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 ಡಾಟ್ ಪಿ ಆರ್ ಎ ಬಿ ಐ ಎನ್ ಅಂತ ಪ್ರಬೀನ್ ಡಾಟ್ ಇನ್ ಅಂತ ಹೊಡೆದ್ರೆ ಬರುತ್ತೆ ಆಲ್ಮೋಸ್ಟ್ ಅಥವಾ ಪ್ರಬೀನ್ ಫಾರ್ಮಿಂಗ್ ಅಂತ ಓಡಿದ್ರೂ ಅದರಲ್ಲಿ ತುಂಬ ಬರುತ್ತೆ ಅದರಲ್ಲೂ ಕೂಡ ವೆಬ್ಸೈಟ್ ಸಿಗುತ್ತೆ ನಂದು ಅಥವಾ ಇನ್ನೂ ಒಂದಿದೆ ನ್ಯಾಚುರಲ್ ಫಾರ್ಮ್ ಟು ಹೋಮ್ ಅಂತ ಹೊಡೆದ್ರೂ ಕೂಡ ಬರುತ್ತೆ ಸೊ ಮೂರಲ್ಲೂ ಕೂಡ ಸಿಗುತ್ತೆ ಇದ್ರ ಜೊತೆಗೆ ಜೇನು ತುಪ್ಪದ ಜೊತೆಗೆ ನಾನು ಇನ್ನೂ ವ್ಯಾಲ್ಯೂ ಅಡಿಷನ್ ಆಗಿ ಏನೇನು ಕೊಡ್ತಾಯಿದ್ದೀನಿ ಅಂದರೆ ಎಡಿಬಲ್ ಆಯಿಲ್ಸ್ ಆಲ್ಮೋಸ್ಟು ನಮ್ಮ ಭಾಗದಲ್ಲಿ ಬೆಳೆದಂಥ ತೆಂಗಿನಕಾಯಿಂದ ತೆಗ್ದಂಥ ತೆಂಗಿನ ಎಣ್ಣೆ ಇರ್ಬೋದು ಮತ್ತು ಕಡಲೆಕಾಯಿಂದ ತೆಗ್ದಂಥ ಕಡಲೆಕಾಯಿ ಎಣ್ಣೆ ಇರ್ಬೋದು ಮತ್ತು ಹಚ್ಚಳೆಣ್ಣೆ ಅಂತ ಏನು ಕರ್ತೀವಿ ನಮ್ಮ ಈ ಸದ್ಯ ಸಿಚುವೇಷನಲ್ಲಿ ಹುಚ್ಚಳೆಣ್ಣೆ ಸಿಗ್ತಾ ಇಲ್ಲ ಹುಚ್ಚಳು ಬೆಳೆಯೋರೆ ಕಡಿಮೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಎಣ್ಣೆ ಕೊಡೋದಿರ್ಬೋದು ಈ ಥರ ಪ್ರತಿಯೊಂದು ಕೂಡ ಅದನ್ನು ಕೂಡ ಒಳ್ಳೆ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತಾ ಇದೀವಿ ಈಗ ಎಲ್ರಿಗೂ ನೋಡ್ತಾ ಇದ್ದೀರಾ ಎಣ್ಣೆ ನಾವು ಮಾರ್ಕೆಟಲ್ಲಿ ನೋಡೋಕೋದ್ರೆ ಏನು ಪ್ಯೂರ್ ಒರಿಜಿನ್ ಕೊಕನಟ್ ಆಯಿಲ್ ಅಂತ ಇರ್ಬೋದು ಅಥವಾ ವುಡ್ ಪ್ರೆಸ್ಡ್ ಆಯಿಲ್ ಅಂತ ಇದೆಲ್ಲ ಸೊ ವರ್ಜನ್ ಕೊಕೋನಟ್ ಆಯಿಲ್ ಎಂಟುನೂರು ಒಂಬೈನೂರು ರೂಪಾಯಿ ಇದೆ ನಾವು ಒಂದು ರೂಪಾಯಿ ಕೊಡ್ತಾ ಇದ್ದೀವಿ ನಾವು ಏನ್ ಮಾಡ್ತೀವಿ ಫಾರ್ಮ್ ಟು ಹೋಮ್ ಅಂದ್ರೆ ಡೈರೆಕ್ಟಾಗಿ ನಮ್ಮಿಂದ ನಿಮಗೆ ಕೊಡ್ತಾ ಇರೋದ್ರಿಂದ ನಮ್ಗೆ ಬೇರೆ ಬೇರೆಯವರಿಗೆ ಕೊಡುವಂತ ಮಾರ್ಜಿನ್ ಯಾರಿಗೂ ಕೊಡ್ತಾ ಇಲ್ಲ ನಾವು ಯಾರು ಮಧ್ಯವರ್ತಿಗಳಿಗೆ ಕೊಡಬೇಕಾಗಿದೆ ಅಂತ ಮಾರ್ಜಿನ್ ಕೊಡದಲ್ಲೇ ಡೈರೆಕ್ಟಾಗಿ ಅದನ್ನು ಕಸ್ಟಮರ್ಗೆ ಕಡಿಮೆ ಕೊಡ್ತಾ ಇದ್ದೀವಿ ನಾವು ಇದಕ್ಕೆ ಬರೀ ಕಡಲೆ ಕಣ್ಣಿ ಬರೀ ಮುನ್ನೂರಿಂದ ಮುನ್ನೂರ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನಾವು ಮಾರ್ಕೆಟ್ ಅಲ್ಲಿ ನಾನೂರ ನಾನೂರ ಐವತ್ತೈನೂರು ರೂಪಾಯಿ ಇದೆ ಅದ್ರ ಜೊತೆಗೆ ಶುದ್ಧವಾದ ನಮ್ಮ ಹಸು ತುಪ್ಪ ಕೊಡ್ತಾ ಇದ್ದೀವಿ ಸೊ ಅದು ಕೂಡ ಒಳ್ಳೆ ಪ್ರೈಸಲ್ಲಿ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಸಿರಿಧಾನ್ಯಗಳ ಕೆಲವೊಂದು ಕ್ಲೀನಾಗಿರುವಂಥ ಸಿರಿಧಾನ್ಯದ ಅಕ್ಕಿಗಳು ಕೊಡ್ತಾ ಇದ್ದೀವಿ ಇನ್ನು ಮುಂದಿನ ದಿವಸಗಳಲ್ಲಿ ಇದೇ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ್ನ ಆಡ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಇದು ಒಂದು ರೀತಿ ಆಯಿತು ಇನ್ನೊಂದು ಸೆಕ್ಟರಿಗೆ ಬಂದರೆ ಇದೇ ನಮ್ಮ ಮೊಟ್ಟೆ ಇರ್ಬೋದು ಒಳ್ಳೆ ಮೊಟ್ಟೆ ಇರ್ಬೋದು ಮತ್ತು ಫ್ರೆಶ್ ತರಕಾರಿಗಳಿರ್ಬೋದು ಇದು ಕೂಡ ನಾವು ಫಾರ್ಮ್ ಟು ಹೋಮ್ ಅಂಡರಲ್ಲಿ ಕೊಡ್ತಾ ಇದ್ದೀವಿ ಸೊ ನಮ್ಮ ಉದ್ದೇಶ ಏನಿದೆ ಅಂದರೆ ಒಳ್ಳೆ ನೈಸರ್ಗಿಕ ದತ್ತವಾಗಿ ಬಂದಂಥ ಆಹಾರಗಳನ್ನು ನಮ್ಮ ಸಮಾಜಕ್ಕೆ ಕೊಡೋರ ಜೊತೆಗೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಬೆಳೆದಂಥ ರೈತರುಗಳಿಗೆ ಎಂಪವರ್ಮೆಂಟ್ ಮಾಡಬೇಕು ಅನ್ನೋದೇ ಈ ನಮ್ಮ ಪ್ರೊಬೀನ್ ಫಾರ್ಮಿಂಗ್ನ ಉದ್ದೇಶ